ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಸೊ ಇವತ್ತು ಹಬ್ಬದ ದಿನ, ನೆನ್ನೆ ವ್ಲಾಗ್ನ ನಾನು ನೈಟಿಗೆ ಎಂಡ್ ಮಾಡಿದೆ. ಇವತ್ತು ಅದೇ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ತಾನೇ ಇದ್ದಿದ್ದೀನಿ, ಟೈಮ್ ಆಲ್ರೆಡಿ 7 ಗಂಟೆ. ಎದ್ದು ಅಡುಗೆ ಕೆಲಸ ಶುರು ಮಾಡ್ಕೊತಿದ್ದೀವಿ. ಅಲ್ಸಂದೆ ಕಾಳು, ಕಾಳು ಗೊಜ್ಜು ಮಾಡೋಣ ಅಂತ ಕಾಳು ಸೋಸ್ಕೊತ ಇದ್ದೀವಿ. ಇನ್ನು ನಮ್ಮ ಅಲ್ಲಿ ಪಾತ್ರೆ ಎಲ್ಲ ತೊಳ್ಕೊತ ಇದ್ದಾರೆ. ನೈಟ್ ಏನು ಪಾತ್ರೆ ತೊಳಿಲಿಲ್ಲ, ಸುಸ್ತಾದಂಗಾಗಿತ್ತಲ್ಲ, ಅದಕ್ಕೆ ಇದೆ ಮಾಡಿಬಿಟ್ವಿ. ಸೊ ಇವಾಗ ಮತ್ತೆ ಇದು ಕೇಳಿಸ್ತಾ ಇದೆಯಲ್ವ, ವಾಯ್ಸ್ ಗೊತ್ತಿಲ್ಲ, ಹಾಡೆಲ್ಲ ಹಾಕ್ತಿದ್ದಾರಲ್ಲ, ಕಾಪಿರೈಟ್ ಬಂದ್ಬಿಡುತ್ತೋ ಏನೋ, ನೋಡೋಣ. ಸೊ ಮತ್ತೆ ಬೆಳಿಗ್ಗೆ ಇಂದ ವ್ಲಾಗ್, ಇವತ್ತು ಕಂಪ್ಲೀಟ್ ಡೇ ವ್ಲಾಗ್ ಇರುತ್ತೆ. ಹಬ್ಬ ಇರುತ್ತೆ ನಮ್ಮೂರಲ್ಲಿ. ಒಣಗಿಲ್ವಾ? ಹಾಂ. ಸೊ ಇವತ್ತು ತಂಬಿಟ್ಟು ಮಾಡಬೇಕು. ತಂಬಿಟ್ಟು ರೆಸಿಪಿ ನಾನು ಸ್ವಲ್ಪ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಇವತ್ತು ಕ್ಲಿಯರಾಗಿ ನಾನು ಶೇರ್ ಮಾಡ್ತೀನಿ. ಸೊ ಬನ್ನಿ ಫ್ಯಾಮಿಲಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ವ್ಲಾಗ್ ಸ್ವಲ್ಪ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. ಸೊ ಬೆಳಿಗ್ಗೆ ಟೈಮ್ ಆಲ್ರೆಡಿ 9:30. ಅಡುಗೆಗೆ ಅಂತ ರೆಡಿ ಮಾಡ್ತಿದ್ದೀವಿ. ಟಿಫನ್ ಏನೂ ಮಾಡಿಲ್ಲ ಇವತ್ತು, ಡೈರೆಕ್ಟ್ ಅಡುಗೆ ಮಾಡ್ತಿದ್ದೀವಿ. ವಡೆ ಮಾಡೋಣ ಅಂತ ಕಾಳು, ಇಲ್ಲಿ ಈರುಳ್ಳಿ ಎಷ್ಟು ತಾವು ನಮ್ಮ ಇಲ್ಲಿ ರಸಮ್ಗೆ ಅಂತ, ರಸಮ್ಗೆ ಮೆಣಸು, ಜೀರಿಗೆ, ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಒಂದು ಸ್ವಲ್ಪ ಸಾಕು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಬೇಕು. ಸೊಚ್ಕೊತಾ ಇದ್ದೀವಿ. ಇನ್ನು ಇಲ್ಲಿ ಆಲ್ಮೋಸ್ಟ್ ಅಡುಗೆ ಆಗೇ ಹೋಗಿದೆ. ಏನು ಇಲ್ಲಿ ಕಾಳು ಗೊಜ್ಜು, ಇದು ನನ್ನ ಫೇವ್ರೇಟು. ಅರೆ ನಾನು ತಿನ್ನಂಗಿಲ್ಲ ಇವಾಗ ಮಧ್ಯಾಹ್ನ, ನೈಟು. ಇಲ್ಲಿ ಪಾಯಸ, ಮತ್ತು ಇಲ್ಲಿ ಟೊಮೊಟೊ ಬಾತು. ಇದು ಸೀಬೆ ಆಯ್ತು. ಇಟ್ಕೋಕಂಗೆ ಬಂದು ಫೋನ್. ಅಯ್ಯೋ ಇದೇನು ಎಲ್ಲ ಹಾಕಿದ್ದೀನಿ ಇದಕ್ಕೆ. ನಾನು ಕೇಳಿದ್ರೆ ಬಟಾಣಿ ಹಾಕಿದ್ದೀನಿ, ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ದೀನಿ, ಹಚ್ಚಿ ಮಡಿಗಿರೋದು ಅಲ್ಲೇ ಬರ್ಬೇಕು. ಅಡುಗೆ ಆಲ್ಮೋಸ್ಟ್ ಆಗಿದೆ, ಇಲ್ಲ ರಸಮ್ ಒಂದು ಮಾಡ್ಬೇಕು ಅಷ್ಟೇ. ರಸಮ್ ಒಂದು ಮಾಡಿಬಿಟ್ಟು ವಡೆ ಆಮೇಲೆ ಲೇಟಾಗಿ ಮಾಡ್ಕೊಳ್ಳೋದು. ಈಗ ಐಟು ಬರೋ ನಾನು ಕಾಣಿಸ್ತೇನೆ ಇದರಲ್ಲಿ ಮಣೆ ಆಯ್ಕೊ. ಓ ಮೇಡಮ್, ನಿಂತ್ಕೊಳ್ತೆ. ಏನಿದು ನೀರು ಬಿಸ್ತೀರ್? ಸ್ವಲ್ಪ ಬಿಸ್ತಿರುತ್ತೆ ಅದಕ್ಕೆ ಹಾಕಕ್ಕೆ ಅಂದ್ಬಿಟ್ಟು. ಒಂದಕ್ಕೆ ಎರಡಂತೆ ಮೂರು ಹಾಕಿದ್ದೀನಿ, 6 ಚಮ್ಚ ನೀರಿಗೆ. ಇನ್ನೂ ಒಂದು 1/2 ಚಮ್ಚ ಜಾಸ್ತಿ ನೀವು ಯಾಕೆ ಹೇಳೋದು? ತಪ್ಪಲಿನ ಮಾಡೋದು ನಾರ್ಮಲ್ ಫೋಟೋ, ನಾರ್ಮಲ್ ಫೋಟೋ ತೆಗಿಬೇಕು. ಇನ್ನು ಹಬ್ಬ ಅಂತ ಶುರುವಾಗೋದು ಮಧ್ಯಾಹ್ನ 12 ಗಂಟೆಯಿಂದ. ಇದು 7 ಊರಿಗೆ ಹಬ್ಬ. 7 ಊರವರು ಸೇರಿ ಒಂದು ಗ್ರಾಮದಲ್ಲಿ ಹಬ್ಬ ಮಾಡೋದು. ಎಲ್ಲ ಊರಿಂದನೂ ಈ ಥರ ಕೊಂಡ ಸೌದೆ ಅಂತ ತೊಗೊಂಡೋಗ್ತಾರೆ, ಕೊಂಡಕ್ಕೆ ಸೌದೆ ಹಾಕೋದಕ್ಕೆ ಅಂತ. ಹಸು ಮನೇಲಿರೋರು ಅಂದರೆ ಉಳುಮೆ ಮಾಡೋ ಹಸು ಇರೋರು ಈ ಥರ ಹಸುನಲ್ಲಿ ಕಟ್ಕೊಂಡು ಹೋಗ್ತಾರೆ. ಟ್ರ್ಯಾಕ್ಟರು ಇರೋರು ಟ್ರ್ಯಾಕ್ಟರಲ್ಲಿ ತುಂಬ ತುಂಬ್ಕೊಂಡು ಹೋಗ್ತಾರೆ. ಹಸು ಕಟ್ಟಲ್ಲ, ಉಳುಮೆ ಮಾಡೋಕ್ಕೆ ಹಸು ಕಟ್ಟಲ್ಲ ಅನ್ನೋರು ಏನಿಲ್ಲ, ಹಾಗೆ ಹೋಗ್ತಾರೆ. ಮತ್ತು ಹಸ್ಕೊಂಡಿದ್ದು ಮಧ್ಯಾಹ್ನದವರೆಗೂ ಹೆಣ್ಮಕ್ಳು ಅವರೆಲ್ಲರೂ ಕೊಂಡ ಸೌದೆ ಹಾಕಬೇಕು ಅಂತ ಕೈಯಲ್ಲಿ ಆಧಾರ್ ಸೌದೆ ಇಟ್ಕೊಂಡು ಹೋಗಿ ಹಾಕ್ತಾರೆ. ಒಟ್ಟು ಎಲ್ಲರೂ ಆ ಕೊಂಡಕ್ಕೆ ತೊಗೊಂಡೋಗಿ ಸೌದೆ ಹಾಕೋದು. ಸೊ ಇವಾಗಿಂದ ಹಬ್ಬ ಅಫಿಷಿಯಲಿ ಹಬ್ಬ ಶುರು ಆಗ್ತಿದೆ. ಕೊಂಡ ಸೌದೆ ಹೊಡೆದ್ರೆ ಅಲ್ಲಿ ಕೊಂಡಕ್ಕೆ ಸೌದೆ ಹಾಕಿದ್ರೆ ಅಲ್ಲಿಗೆ ಅಫಿಷಿಯಲಿ ಹಬ್ಬ ಶುರುವಾಯಿತು ಅಂತ. ಅದೇ 2 ದಿವಸದಿಂದ ಆಲ್ರೆಡಿ ಹಬ್ಬ ಇರುತ್ತೆ, ಅದು ಇವತ್ತು ಹಬ್ಬ ಅಂತಲೇ ಜಾತ್ರೆ ನೋಡೋದಕ್ಕೆ ಅಂತ ಹೋಗೋದು. ನೋಡಿ, ನೋಡ್ತಾ ಇರ್ಬೋದು ನೀವು, ಮುಂಚೆಲ್ಲ ನಡ್ಕೊಂಡು ಹೋಗ್ತಿದ್ರು, ಈಗ ಯಾರೂ ನಡೆಯಲ್ಲ, ಗಾಡಿಗಳಿದ್ದಾವೆ, ಎಲ್ಲರೂ ಗಾಡಿಗಳಲ್ಲಿ ಹೊರಟೋಗ್ಬಿಡ್ತಾರೆ. ಮುಂಚೆ ಈ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಿದ್ವಿ. ಇನ್ನು ನಾವು ಕೊಂಡ ಸೌದೆ ಹೋದ್ಮೇಲೆ ಮಧ್ಯಾಹ್ನ ನಾವೇನು ಜಾತ್ರೆಗೆ ಹೋಗಲಿಲ್ಲ, ಯಾಕೆಂದರೆ ನಾವೆಲ್ಲರೂ ಹೋಗೋದಕ್ಕೆ ಗಾಡೀಲಿ ಹೋಗೋದಕ್ಕಾಗಲ್ಲ, ಹಾಗಾಗಿ ನಡ್ಕೊಂಡು ಯಾರು ಆ ಬಿಸಿಲಲ್ಲಿ ಹೋಗ್ತಾರೆ ಅಂದ್ಬಿಟ್ಟು ಹೋಗಲಿಲ್ಲ. ಇನ್ನು 14 ಮಕ್ಕಳು ಎಲ್ಲ ಇದ್ದರು, ಅವರು ಬಿಸಿಲಲ್ಲಿ ಬರ್ತೀವಿ ಅಂತ ಆಟ ಮಾಡ್ತಾರೆ. ಹೋಗ್ತೀವಿ ಅಂದರೆ ಇನ್ನು ಬಿಸಿಲಲ್ಲಿ ಮಕ್ಕಳು ನಡ್ಸ್ಕೊಳ್ಳೋದು, ನಾವು ನಡೆಯೋದು ಎರಡೂ ಕಷ್ಟ, ಅದಕ್ಕೆ ಹೋಗಿಲ್ಲ. ಇನ್ನು ಅಮ್ಮನ ಮನೇಲಿ ತಂಬಿಟ್ಟು ಮಾಡ್ತಾಯಿದ್ವಿ ನಾವು, ನಮ್ಮ ಮನೇಲಿ ಅಂದರೆ ಅತ್ತೆ ಮನೇಲಿ ಆಲ್ರೆಡಿ ನಿನ್ನೆ ನೈಟೇ ತಂಬಿಟ್ಟು ಮಾಡಿ ಇಟ್ಬಿಟ್ಟಿದ್ವಿ. ಅಮ್ಮನ ಮನೇಲಿ ಇವತ್ತು ತಂಬಿಟ್ಟು ಮಾಡ್ತಾಯಿದ್ವಿ, ಈ ಥರ ಉಂಡೆ ಕಟ್ ಇದ್ವಿ. ಇನ್ನು ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು. ನಾನು ಮತ್ತು ಅತ್ತೆ ಇಬ್ಬರು ಊಟ ಮಾಡಿರಲಿಲ್ಲ, ಯಾಕೆಂದರೆ ನಾವು ಇವತ್ತು ನಮ್ಮ ಮನೆದೇವ್ರು ಮಾಡ್ತೀವಿ, ಹಾಗಾಗಿ ನಾವಿಬ್ರು ಇವತ್ತು ಹಸ್ಕೊಂಡಿದ್ವಿ. ಇನ್ನು ಅಲ್ಲೋಗಿ ಪೂಜೆ ಮಾಡ್ಕೊಬಂದು ಸಂಜೆಗೆ ನೈಟ್ ಊಟಕ್ಕೆ ಇಲ್ಲಿ ಬೋಂಡ ಆಲ್ರೆಡಿ ಅಡುಗೆ ಎಲ್ಲ ಮಾಡಿಟ್ಟಿದ್ವಿ. ರುಚಿ ನೋಡ್ದೇ ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿರ್ತೀವಿ. ರಸಮ್ ಮಾಡಿದ್ವಿ, ಮತ್ತು ಕಾಳು ಗೊಜ್ಜು, ಮತ್ತು ಸೇಮ್ ಅಮ್ಮರ ಮನೇಲಿ ಹೆಂಗೆ ಮಾಡಿದ್ವಿ ಅದೇ ಥರ ಅಮ್ಮರ ಮನೇಲಿ ವಡೆ ಮಾಡಿದ್ವಿ, ಇಲ್ಲಿ ಬೋಂಡ ಮಾಡಿದ್ವಿ. ಎರಡು ಕಡೆಯೂ ವಡೆ ಅಂತ
ಕೆಲಸ ಮಾಡಿದ್ರೆ ತಿನ್ನೋರು ಯಾರು ಅಂದ್ಬಿಟ್ಟು ಒಂದು ಕಡೆ ವಡೆ ಒಂದು ಕಡೆ ಬೋಂಡ ಮಾಡಿದ್ದೀವಿ, ರಸಮ್ ಮಾಡಿದ್ದೀವಿ, ಮತ್ತು ಕಾಳು ಗೊಜ್ಜು ಮತ್ತು ಅನ್ನ ಸಾರು ಇದಿಷ್ಟು ಮಾಡ್ಕೊಂಡಿದ್ವಿ. ನನ್ನ ನಾದಿ ಬೋಂಡ ಹಾಕ್ಕೊಡ್ತಾಯಿದ್ಲು ನಾವು ಒಪ್ಪದ್ ಬಿಡೋದಕ್ಕೆ ಅಂದ್ಬಿಟ್ಟು, ನಾನು ಅತ್ತೆ ಇಬ್ಬರು ಒಪ್ಪದ್ ಬಿಟ್ಟ ಮೇಲೆ ಉಳಿದವರೆಲ್ಲ ಊಟ ಮಾಡಬೇಕಿತ್ತು. ಹಾಗಾಗಿ ಇಲ್ಲಿ ಒಪ್ಪದ್ ಬಿಟ್ಟು ನೀವು ಒಪ್ಪದ್ ಬಿಡಿ, ನಾನು ಅಷ್ಟರಲ್ಲಿ ಇದೆಲ್ಲ ಮಾಡ್ಕೊಡ್ತೀನಿ, ಬೋಂಡ ಎಲ್ಲ ಹಾಕ್ಕೊಡ್ತೀನಿ ಅಂತ ಬೋಂಡ ಹಾಕ್ತಿದ್ಲು. ನಾನು ಇನ್ನು ನಮ್ಮ ಜಯಶ್ರೀ ಅಂದರೆ ನಮ್ಮ ಊರಿಗೆ ನನ್ನ ಊರಿಗಿತ್ತಿ, ನಮ್ಮ ಮೈದರ ವೈಫು, ಅವಳು ಬಂದು ನಮಗೆ ಊಟಕ್ಕೆಲ್ಲ ಇಟ್ಕೊಡೋದಕ್ಕೆ ಅಂತ ರೆಡಿ ಮಾಡಿಕೊಡ್ತಾಯಿದ್ಲು. ಸೊ ಒಪ್ಪದ್ ಬಿಟ್ಟು ಹಬ್ಬ ಎರಡು ದಿವಸದಿಂದ ನಾನು ಉಪವಾಸನೇ ಇದ್ದೀನಿ. ನಿನ್ನೆನೂ ಕೂಡ ನಾನು ನಾಗರು ಮಾಡಬೇಕು ಅಂತ ಉಪವಾಸ ಇದ್ದೆ, ಇವತ್ತು ಕೂಡ ಉಪವಾಸ ಇದ್ದೀನಿ. ಹಾಗಾಗಿ ಎರಡು ದಿನ ಉಪವಾಸ ಇರೋ ಸ್ವಲ್ಪ ಗ್ಯಾಸ್ಟ್ರಿಕ್ ಥರನೇ ಆಗ್ತಿತ್ತು. ಇನ್ನು ನಾವು ಊಟ ಕೂತ್ಕೊಂಡ್ಮೇಲೆ ಹುಡುಗರು ಕೂಡ ಊಟ ಕೂತ್ಕೊಂಡ್ರು. ಇವನು ಕೊನೆಯಲ್ಲಿರೋದು ನನ್ನ ನಾದಿನಿ ಮಗ, ನನ್ನ ಮೈದನ ಮಗ, ಇವರಿಬ್ಬರು ನನ್ನ ನಾದಿನಿ ಮಕ್ಕಳು, ಅವರು ಕೂಡ ಊಟ ಮಾಡ್ತಿದ್ರು. ನನ್ನ ನಾದಿನಿ ಮಗ ಅಂದರೆ ವೀಡಿಯೋ ರಿಯಾಕ್ಟ್ ಮಾಡು ಅಂದರೆ ಅವನು ಇನ್ನೂ ಜಾಸ್ತಿ ಮಾಡ್ಕೊಂಡ್ಬಿಡ್ತಾನೆ, ರಿಯಾಕ್ಟೇ ಮಾಡಲ್ಲ. ಸೊ ಊಟ ಎಲ್ಲ ಮಾಡಿ ಜಾತ್ರೆಗೆ ಹೊರಡೋಣ ಅಂತ ರೆಡಿ ಆಗ್ತೀವಿ. ಮತ್ತೆ ವೆಲ್ಕಮ್ ಬ್ಯಾಕ್. ಬೆಳಿಗ್ಗೆ ಜಾವ 2:30 ಟೈಮ್, ಇವಾಗ ಫುಲ್ ಕತ್ಲೆ ಅಂದರೆ ಕತ್ಲೆ ನೋಡಿ. ಸೊ ಇರೋಕ ನಾನು ಬರ್ತಾ ಇದ್ದೀನಿ ಇರು 2:30. ಸೊ ಇವಾಗ ಮತ್ತೆ ವ್ಲಾಗ್ ಶುರು ಮಾಡ್ತಿದ್ದೀನಿ. ಏನಂದರೆ ಇವಾಗ ಜಾತ್ರೆಗೆ ಹೋಗ್ತಿದ್ದೀವಿ, ಬೆಳಗ್ಗಿನ ಜಾವ 5 ಗಂಟೆಗೆ ಕೊಂಡ ಇರುತ್ತೆ, ಅಂದರೆ ಕೊಂಡದ ಮೇಲೆ ದೇವ್ರು ನಡೆಯುತ್ತಾರೆ. ಅದಕ್ಕೆ ಇವಾಗ ಹೋದರೆ ನಡ್ಕೊಂಡು ಹೋಗ್ಬೇಕು, ಯಾಕಂದರೆ ಹಸ್ಬೆಂಡ್ ಕೂಡ ಬಂದಿಲ್ಲ ಆಗ. ಸೊ ಎಷ್ಟೊಂದು ಜನ ಇದ್ದೀವಿ, ಅದಕ್ಕೆ ಯಾರೋ ಹುಡುಗ ಗಾಡೀಲಿ ಹುಡ್ಕೊಡೋಕ್ಕಾಗಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡ್ರೆ 1/2 ಗಂಟೆ ಬೇಕು. ಸೊ ನಡ್ಕೊಂಡು ಹೋಗ್ಬಿಟ್ಟು ಜಾತ್ರೆ ನೋಡಿಕೊಂಡು ಕೊಂಡ ಹಾಕಿದ ತಕ್ಷಣ ವಾಪಸ್ ಊರಿಗೆ ಬರೋದು. ನಾನು, ನಮ್ಮಮ್ಮ, ಮತ್ತು ನಮ್ಮೂರ ಆಂಟಿ, ಅತ್ತೆ, ನನ್ನ ಆತ್ಮಿ ಎಲ್ಲರೂ ಹೋಗ್ತಾ ಇದ್ದೀವಿ. ನಾನು ಹೋಗಿದ್ದೆ ಒಬ್ಬರು ಬರ್ತಾಯಿಲ್ಲ, ಯಾಕಂದರೆ ಪಾಪುನ ಚಿಕ್ಕೋನು ತುಂಬ ನಿದ್ದೆಯಿಂದ ಎದ್ಬಿಟ್ಟು ಅಳಕ್ಕೆ ಶುರು ಮಾಡ್ತೇನೆ, ಅದಕ್ಕೆ ಅವಳೊಬ್ಳು ಬರ್ತಾಯಿಲ್ಲ, ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಯಾಕಂದರೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ, ಜಾತ್ರೆ ಹೆಂಗಿರುತ್ತೆ ತೋರಿಸ್ತೀನಿ. ಸೊ ಊರು ಫುಲ್ಲು ಕಗ್ಗತ್ತಲು, ಸದ್ಯ ಎಲ್ಲ ಏನೋ ಈ ಸತಿ ಊರಿಂದು ವಿಡಿಯೋ ಮಾಡ್ಕೊತ ಇದ್ದೀನಿ. ಇವರು ನಮ್ಮ ಅತ್ತೆ, ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ಆಟ ಆಡ್ಸ್ತಿದ್ದ ಅತ್ತೆ. ಇವ್ರ ಮಗಳು ನಾನು ಒಂದೇ ಏಜು ಅಲ್ವತ್ತೆ, ಒಂದೇ ಏಜು, ನಾನೇ ದೊಡ್ಡವಳ. ಅವಳೇ 9 ತಿಂಗಳು ದೊಡ್ಡಳ. ಏನು ಬರ್ಲಿಲ್ಲ, ನಮ್ಮೆಲ್ಲರನ್ನ ಎಬ್ಬಿಸ್ಕೊಂಬರಕ್ಕೆ ಹೋಗಿ ಸಲ ಸಲಿಗೂ ಹೆಂಗಿರೋದಲ್ಲ ಅತ್ತೆ, ಇಲ್ಲೆಲ್ಲ ಎಷ್ಟು ಜನ ಕುತ್ಕೊಂಡಿರೋರು, ಗಾಡಿಗಳೆಲ್ಲ ಓಡಾಡೋವು. ಯಾಕೆ ಸತಿ ಅಲ್ಲ ರೋಡಲ್ಲಿ ಒಂದು ಗಾಡಿ ಇಲ್ಲ, 2:30 ಅಂದ್ರೆ ಎಲ್ಲ ಓಡಾಡೋರಪ್ಪ. ಏನ್ ಗೊತ್ತಾ, ಎಲ್ಲ ಇವಾಗ ಗಾಡಿ ಕಾರ್ಗಳು ಆಟೋಗಳು ಎತ್ಕೊಂಡು ಹೋಯ್ತಾರೆ, ಎರಡು ಜನ ಇಲ್ಲ. ಅಂದ್ರೆ ಒಬ್ರಾದ್ರೂ ಓಡಾಡೋದ್ ಬೇಡ್ವಾ, ಓಡಾಡೋದ ಕಣವ. ಇವಾಗೆಲ್ಲ ಹಬ್ಬ ಅನ್ನೋದೇ ಇದಾಗಿ ನೋಡಿ ಹೆಂಗೆ. ಎದ್ಬಿಟ್ಟು ಅಲ್ಲೇ ಆಚೆ ಬಿಟ್ಬಿಟ್ಟು ನೀರಿದ್ದು ಮೊದಲೆಲ್ಲ ಜಾತ್ರೆಗೆ ಅಂದರೆ ನಮ್ಮೂರಿಂದ ನಡ್ಕೊಂಡು ಹೋಗೋರು ಎಲ್ಲ. 2:30 ಆಯಿತು ಅಂದರೆ ಎಲ್ಲ ಜಾತ್ರೆಗೆ ಹೋಗೋದಕ್ಕೆ ಅಂದ್ಬಿಟ್ಟು 2:30 ರಾತ್ರಿಗೆ ಹೋದರೆ ಬೆಳಗ್ಗೆವರೆಗೂ ಇದ್ದು ಕೊಂಡ ನೋಡ್ಕೊಬರೋದಕ್ಕೆ ಸರಿ ಹೋಗುತ್ತೆ ಅಂತ. ಅದು ಇವಾಗ ಏನೋ ಜನನೇ ಕಾಣಲ್ಲ, ಇಲ್ಲ ಎಲ್ಲ ಗಾಡಿಗಳಲ್ಲಿ ಹೊಟ್ಟೋಗ್ಬಿಡ್ತಾರೋ ಏನೋ. ಒಟ್ಟು ನಾವು ನಡ್ಕೊಂಬರೋವರೆಗೂ ಒಂದು ಜನನೂ ಬರಲಿಲ್ಲ. ಇನ್ನು ಬರೋಷ್ಟರಲ್ಲಿ ಆಲ್ರೆಡಿ ದೇವರು ಕುಣಿತಾ ಇದ್ವು ಕೊಂಡಕ್ಕೆ ಹೋಗೋದಕ್ಕೆ ಅಂದ್ಬಿಟ್ಟು. 2 ಗಂಟೆ ಅಷ್ಟರಲ್ಲಿ ದೇವ್ರು ಎತ್ಬಿಡ್ತಾರೆ. ಸೊ ಈ ಟೈಮ್ಗೆ ಕರೆಕ್ಟಾಗಿ ಜನ ಬರ್ತಾರೆ, ದೇವ್ರ ಕುಣಿಯೋದೆಲ್ಲ ನೋಡಿಕೊಂಡು ಕೊಂಡ ನೋಡ್ಕೊಂಬರೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಬರ್ತಾರೆ. ಅದು ಮುಂಚೆ ಥರ ಜಾತ್ರೆ ಇವಾಗ ಅಷ್ಟು ಜಾತ್ರೆ ಫೀಲ್ ಕೊಡೋಲ್ಲ, ವೈಬ್ ಕೊಡೋಲ್ಲ ಫ್ಯಾಮಿಲಿ. ನನಗೇನೋ ಹಂಗೆ ಅನಿಸ್ತು. ಮುಂಚೆ ಅಂತೂ ಸಿಕ್ಕಾಪಟ್ಟೆ ಜನ ಇರೋರು, ಕೋಲಾಟ ಆಡೋರು, ಗಂಡಸರು ಕೋಲಾಟ ಮಾಡೋರು, ಮತ್ತು ಏನೇನೋ ಇರೋದು.
ಒಂದು ಕಡೆ ಆರ್ಕೆಸ್ಟ್ರಾ ನಡೀತಾ ಇರೋದು, ಇನ್ನೊಂದು ಕಡೆ ಜನ ಜಾಸ್ತಿ ಸೇರಿರೋರು. ನಾವು ಹೋದಾಗ ಸ್ವಲ್ಪ ಜನ ಕಡಿಮೆನೇ ಇದ್ರು, ಆದರೆ ಕೊಂಡು ಟೈಮ್ಗೆ ಬರ್ತಾ ಬರ್ತಾ ತುಂಬ ಜನ ಸೇರಿಕೊಂಡ್ರು. ಇನ್ನು ನಮ್ಮ ದೇವ್ರುಗಳು ನೋಡೋದೇ ನನಗೊಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ನನಗೆ ಮೂರು ದೇವ್ರು ಒಟ್ಟಿಗೆ ಸೇರಿ ಕುಣಿಯೋದು, ಅವು ಮೆರೆಯೋದು, ಅವೆಲ್ಲ ನೋಡೋಕ್ಕೆ ಅಪರೂಪಕ್ಕೆ ಸಿಗೋದು ಇವೆಲ್ಲವೂ. ವರ್ಷಕ್ಕೊಂದ್ಸತಿ ಅದು ಜಾತ್ರೆಗೆ ನಿದ್ದೆ ಬಿಟ್ಟು ಎದ್ದು ಬಂದರೆ ಇದೆಲ್ಲ ನೋಡ್ಬೋದು, ಇಲ್ಲಾಂದ್ರಂತೂ ನಾವು ನೋಡೋದೇ ಇಲ್ಲ. ಊರಲ್ಲಿರೋರಾದರೆ ದೇವ್ರು ಎತ್ತಿಸ್ತಾರೆ ಯಾರಾದ್ರೂ, ಅವಾಗ ನೋಡ್ಕೋಬೋದು. ನಮಗಂತೂ ತುಂಬ ಅಪರೂಪಕ್ಕೆ ಮೂರು ದೇವ್ರನ್ನ ನಾವು ಒಟ್ಟಿಗೆ ನೋಡೋದು. ಹಾಗಾಗಿ ನಮಗೆ ಸಿಕ್ಕಾಪಟ್ಟೆ ಒಂಥರ ಅವತ್ತು ಕಣ್ಣಿಗೆ ಹಬ್ಬ ಅಂತಲೇ ಅಂದ್ಕೊಳ್ಳಿ. ಮೂರು ದೇವರಲ್ಲಿ ಬಂದು ಇದು ಗ್ರಾಮ ದೇವತೆ ಪಾರ್ವತಿ ದೇವಿ, ಇವಾಗ ಏನು ಹಬ್ಬ ನಡೀತಾ ಇದೆ ಆ ದೇವರೊಂದು. ಇನ್ನೊಂದು ಬಂದು ಇದ್ರ ಅಕ್ಕ ಅಂತ ಹೇಳ್ತಾರೆ, ಅಂದರೆ ಈ ತಾಯಿ ಪಾರ್ವತಿ ದೇವಿಯವ್ರ ಅಕ್ಕ ಅಂತ ಹೇಳ್ತಾರೆ. ಅವರು ಬೇರೆ ಗ್ರಾಮ ದೇವತೆ, ಅಲ್ಲಿಂದ ಕರ್ಸ್ಕೊಂಡು ಬಂದಿರ್ತಾರೆ. ಇನ್ನೊಂದು ಬಂದು ಇವರಿಬ್ಬರಿಗೂ ಅಣ್ಣ, ಅದು ನಮ್ಮೂರಲ್ಲಿ ನಾನು ಗುಡ್ದಪ್ಪ ಅಂತ ಹೇಳ್ತೀನಲ್ಲ ಆ ದೇವರು. ಮೂರು ದೇವರೂ ಇಲ್ಲಿ ಕುಣಿತಾರೆ, ಚೆನ್ನಾಗಿರುತ್ತೆ. ಇನ್ನು ಇದು ಬಂದು ಅಡಿಕೆ ಗಿಡದ ಮೇಲೆ ಇವರು ಮೂರು ಜನನು ದೇವ್ರ ಕುಲದವ್ರಂತೇವರು, ಮೂರು ಜನ ಮೂರು ದಿವಸದಿಂದ ಊಟ ಮಾಡಿರಲ್ಲ ಅಂತೆ, ಹಣ್ಣು ಅಂದರೆ ಹಣ್ಣುಗಳು ಎಳ್ನೀರು ಆ ಥರ ಕುಡ್ಕೊಂಡಿರ್ತಾರೆ. ಅವ್ರು ಬಂದುಬಿಟ್ಟು 2 ಗಂಟೆ ದೇವ್ರು ಎತ್ತಿದಾಗ ಆ ಮೇಲ್ಗಡೆ ಹೋಗಿ ಕೂತ್ಕೊತಾರಂತೆ. ಇನ್ನು ಬೆಳಗ್ಗೆ ಕೊಂಡ ಆಗೋರ್ಗು ಅದ್ರ ಮೇಲೆ ಇರ್ತಾರೆ. ನನಗೆ ನೋಡೋಕ್ಕೆ ಭಯ ಆಗ್ತಿತ್ತು ಏನೋ ಸ್ವಲ್ಪ ಏನೋ ಬಿದ್ದಂಗೆ ಆಗ್ಬಿಟ್ರೆ ಅಂತ, ಆದರೆ ಅದೆಲ್ಲ ದೇವ್ರ ಶಕ್ತಿ ಏನೂ ಆಗೋದಿಲ್ಲ. ಇನ್ನು ಈ ಕಡೆ ಸೌದೆ ಎಲ್ಲ ಉರಿದೋದ್ವು, ಕ್ರೇನ್ ಹಾಕ್ಕೊಂಡು ಸೌದೆ ಜೋಡಿಸಿರ್ತಾರೆ ಅಷ್ಟು ಎತ್ತರವಾಗಿ, ಅರೆ ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಉರಿದೋಗುತ್ತೆ. ಇನ್ನು ಅದನ್ನೆಲ್ಲ ಬಡಿದು ರೆಡಿ ಮಾಡ್ತಾವ್ರೆ, ಯಾಕೆಂದರೆ ಕೊಂಡ ಆಯ್ಬೇಕಾದ್ರೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಬಡಿದು ಎಲ್ಲ ಕೆಂಡ ಆಗೋ ಥರ ರೆಡಿ ಮಾಡ್ತಾವ್ರೆ. ಇನ್ನು ಬೆಳಗಿನ ಜಾವ 5:30 ಹಾಗೆ ಹೋಯಿತು ನೋಡಿ. ಮೂರು ಜನನು ಅಣ್ಣ ತಂಗಿರು ಒಬ್ಬರಿಂದ ಒಬ್ಬರು ಬರ್ತಾವ್ರೆ. ಇದೊಂದು ಇರುತ್ತಲ್ಲ ಈ ಮೂಮೆಂಟ್ ನೋಡೋದಕ್ಕೆ ವರ್ಷ ಪೂರ್ತಿ ಕಾಯ್ತೀವಿ ನಮ್ಮೂರವರು, ಆದರೆ ನಮ್ಮ ಸುತ್ತಮುತ್ತ ಹಳ್ಳಿಯವರೆಲ್ಲರೂ ಅಷ್ಟು ಚೆನ್ನಾಗಿರುತ್ತೆ. ಒಂದೇ ಒಂದು 5 ಸೆಕೆಂಡ್ ಕೆಲಸ ಅಷ್ಟೇ ಕೊಂಡದ ಮೇಲೆ ನಡೆಯೋದು, ಆದರೆ 5 ಸೆಕೆಂಡ್ ಕೆಲಸಕ್ಕೆ ನಾವು ಇಡೀ ವರ್ಷ ಕಾಯ್ತೀವಿ. ಅದೊಂಥರ ಜೋಶ್ ಮೂಮೆಂಟು. ಹೆಂಗೆ ಬರುತ್ತೆ ಅಂದರೆ ದೇವ್ರುಗಳು ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು, ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನೋಡೋದಕ್ಕೆ. ಮೂರು ಜನ ಒಟ್ಟಿಗೆ ಬರ್ತಾರೆ ಅಣ್ಣ ತಂಗಿರು, ಆದರೆ ಕೊಂಡ ಆಯೋದು ಮಾತ್ರ ನಮ್ಮ ಪಾರ್ವತಿ ದೇವಿ. ಬಂಡಿಹಳ್ಳಿ ಗ್ರಾಮ ದೇವತೆ ಪಾರ್ವತಿ ದೇವಿ, ನಾವು ಈ ತಾಯಿಗೆ ಹಬ್ಬ ಮಾಡ್ತಿರೋದು, ಅವ್ರು ಮಾತ್ರ ಕೊಂಡ ಆಯೋದು. ಇನ್ನಿಬ್ರು ಕೊಂಡ ಆಯೋಲ್ಲ, ಪಕ್ಕದಲ್ಲಿ ಹೋಗ್ತಾರೆ. ಹಿಂದೆ ಬರ್ತಿದ್ದಾರಲ್ಲ ಅವರು ನಮ್ಮ ಊರ ದೇವರು ಗುಡ್ದಪ್ಪ ಅಂತ. ಅವರಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗು, ಅವ್ರದ್ದೇ ಒಂಥರ. ಅವ್ರು ಕುಣಿಯೋದು, ಅವ್ರದ್ದು ಮೆರಿಬೇಕಾದ್ರೆ ನೋಡೋದು, ಅದು ಇನ್ನೂ ಒಂಥರ ಸ್ಪೆಷಲ್ ಮೂಮೆಂಟು ನಮಗಂತೂ. ಇನ್ನು ಕೊಂಡ ಆಯ್ಬೇಕಾದ್ರೆ ಚೆನ್ನಾಗಿತ್ತು, ನಾವು ಹಿಂದೆ ಇದ್ವಿ ನಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸಿರಲಿಲ್ಲ. ಎಲ್ ಇ ಡಿ ಹಾಕಿರ್ತಾರೆ ಅಲ್ಲಿ ನೋಡ್ಕೋಬೋದು, ಅದಾದಮೇಲೆ ವೀಡಿಯೋಗಳು ಸಿಗುತ್ತೆ ಅಲ್ಲಿ ನೋಡ್ಕೊತೀವಿ. ನಮ್ಗೆ ಅಷ್ಟು ಕ್ಲಿಯರಾಗಿ ನೋಡ್ತಾ ಇದ್ರಲ್ಲ ಕಾಣಿಸ್ತಾ ಇರಲಿಲ್ಲ, ನಾವು ಹಿಂದೆ ಇರ್ತಿದ್ವಿ, ಗಂಡಸರೆಲ್ಲ ಮುಂದೆ ನಿಂತ್ಕೊಂಡ್ಬಿಡ್ತಾರೆ, ಅಷ್ಟು ಕ್ಲಿಯರಾಗಿ ಕಾಣಲಿಲ್ಲ ನನಗಲ್ಲಿ. ಎಲ್ ಇ ಡಿಲಿ ನೋಡ್ಕೊಂಡ್ವಿ, ಅದಾದಮೇಲೆ ವೀಡಿಯೋದಲ್ಲಿ ನೋಡ್ಕೊಂಡ್ವಿ ಅಷ್ಟೇ. ಅದು ಕಾಣಿಸುತ್ತೋ ಇಲ್ವೋ ಬಟ್ ಅಲ್ಲಿರ್ತೀವಲ್ವ, ಅಲ್ಲಿದ್ದು ನಾವು ನೋಡ್ತೀವಲ್ವ, ಅದೇ ಚೆಂದ. ಸೊ ನಿಮ್ಮ ಊರ ಕಡೆ ಎಲ್ಲ ಜಾತ್ರೆಗಳು ಮುಗೀತಾ ಅಂತ ಕಮೆಂಟಲ್ಲಿ ತಿಳಿಸಿ. ಎಲ್ಲರೂ ಜಾತ್ರೆಗಳು ಮುಗಿಸಿದ್ರ, ಇವಾಗ ಜಾತ್ರೆಗಳ ಸೀಸನ್ ಹಬ್ಬಗಳೆಲ್ಲ ಮುಗಿಸಿದ್ರ ಅಂತ. ಸೊ ನೋಡಿ, ಕೊನೆಗೆ ತಾಯಿ ಕೊಂಡ ಆದ್ಬಿಟ್ಲು, ಗುಡುಗುಡು ಅಂದು ಓಡ್ಬಿಡ್ತಾರೆ. ಈ ವರ್ಷ ಹಬ್ಬನ ಚೆನ್ನಾಗಿ ಮಾಡಿಕೊಟ್ರು ಮೂರು ಜನ ಅಣ್ಣ ತಂಗಿ ಸೇರಿ. ಇನ್ನು ಈ ವರ್ಷ ಪೂರ್ತಿ ಎಲ್ರಿಗೂ ಒಳ್ಳೇದಾಗಲಿ, ಇನ್ನೊಂದು ವರ್ಷ ಹಬ್ಬಕ್ಕೆ ಎಲ್ಲರೂ ಇದೇ ಥರ ಸೇರೋ ಥರ ಇದೇ ಥರ ಮಾಡೋಂಗೆ ಶಕ್ತಿ ಕೊಡಲಿ ದೇವರು ಅಂತ ನಾವು ಕೇಳ್ಕೊಂಡ್ವಿ. ಅದಾದಮೇಲೆ ದೇವ್ರು ಮೆರೆಯೋಕ್ಕೆ ಶುರುವಾಗುತ್ತೆ, ಅದಾದಮೇಲೆ ಆರ್ತಿಗೆ ಹೋಗ್ತವೆ ಎಲ್ಲ ಊರಿಗೂ ಆ ದೇವರುಗಳು. ನಮ್ಮೂರು ದೇವ್ರು ನಮ್ಮೂರಿಗೆ ಆರ್ತಿ ಬರುತ್ತೆ, ಈ ಊರಲ್ಲಿ ಮಾತ್ರ ಮೂರು ಜನನು ಆರ್ತಿ ಕರ್ಕೊಂಡು ಹೋಗ್ತಾರೆ. ಆರ್ತಿ ಕೊಟ್ಟಮೇಲೆ ನಮ್ಮೂರಿಗೆ ನಮ್ಮ ದೇವ್ರು ಆರ್ತಿಗೆ ಬರ್ತಾರೆ. ಅವ್ರು ಬಂದು ಹೋದ್ಮೇಲೆ ನಮ್ಮೂರಲ್ಲಿ ನಾವು ನಾನ್ ವೆಜ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಇದು ಹಬ್ಬ, ಇದು 2ನೇ ದಿನದ್ದು ಅಥವಾ ಇದೇ ಮೇನ್ ಹಬ್ಬ ಅಂತಲೂ ಹೇಳ್ಬೋದು. ಫ್ಯಾಮಿಲಿ ನೀವು ನೋಡ್ತಿದ್ದೀರಲ್ಲ ಹೆಂಗೆ ಆಡ್ತಾರೆ ಮೂರು ಜನನು, ಅಂದರೆ ಅವ್ರು ಕುಣಿಯೋದು ಮೆರೆಯೋದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಖಂಡಿತವಾಗ್ಲೂ ಯಾವಾಗ್ಲಾರು ಒಂದ್ಸತಿ ಈ ವಿಡಿಯೋನ ನಾನು ಕಂಪ್ಲೀಟಾಗಿ ಮಾಡಿಕೊಂಡು ಶೇರ್ ಮಾಡ್ತೀನಿ. ನಿಮಗೂ ನೋಡಿದ್ರು ಕೂಡ ವೈಬ್ ಬಂದೇ ಬರುತ್ತೆ, ನಿಮ್ಗೆ ಒಂದು ಸೆಕೆಂಡ್ ಮೈ ಜುಮ್ ಅನ್ನೋದಂತೂ ಗ್ಯಾರಂಟಿ. ವಾಪಸ್ ಹೋಗ್ಬೇಕಾದ್ರೂ ಅಷ್ಟೇ, ಅವ್ರ ಹಿಂದೆ ತಿರುಗಿ 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 ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ರಿಗೊಬ್ರು ಬಿಟ್ಟು ಹೋಗೋಕ್ಕೆ ಇಷ್ಟ ಇರೋಲ್ಲ ಅವ್ರಿಗೆ, ಏನೇ ಆಗಲಿ ಅಣ್ಣ ತಂಗಿ ಅಂತಲ್ವಾ. ಸೊ ನಮಗೂ ಹೆಂಗಿರುತ್ತೆ ಈಗ ತವ್ರ ಮನೆಗೆ ಹೋಗಿ
ಹೋಗಿ ಬಂದಾಗ ಅಥವಾ ಅಣ್ಣ ತಂಗಿರೆಲ್ಲ ಸಿಕ್ತಾಗ ವಾಪಸ್ ಬರ್ಬೇಕಾದ್ರೆ ನಾವು ಹೆಂಗೆ ಸಂಕಟ ಪಡ್ತೀವಿ ಅಯ್ಯೋ ಹೋಗ್ಬೇಕಲ್ಲ ಅಂತ. ಹಾಗೇನು ಅವರು ಕೂಡ ಹೋಗ್ಬೇಕಾದ್ರೆ ಒಬ್ರಿಗೊಬ್ರು ನೋಡ್ಕೊಳ್ಳೋದು, ಒಬ್ರಿಗೊಬ್ರು ಸಂಕಟ ಪಡೋದು ಅದು ಮಾಡ್ತಾರೆ. ಸೊ ಅದೆಲ್ಲ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಫ್ಯಾಮಿಲಿ ನಮಗೆ ಊರಿನ ಹಬ್ಬದ ವ್ಲಾಗು. ಇನ್ನು ಇದನ್ನ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋದ್ವಿ. ಇನ್ನು ಮುಂದೆ ನಾನ್ ವೆಜ್ ಮಾಡಬೇಕು ಮನೆಯಲ್ಲಿ. ಸೊ ಅದರ ವ್ಲಾಗ್ನ ನಾನು ನಾಳೆ ಶೇರ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವ್ಲಾಗ್ ಸ್ವಲ್ಪನಾರು ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ತಾಯಿ ಅಲಂಕಾರ ದೇವಸ್ಥಾನದೊಳಗಡೆ ಈ ರೀತಿ ಮಾಡಿದರು. ಆ ತಾಯಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಎಲ್ಲರೂ ಸುಖವಾಗಿಟ್ಟಿರಲಿ. ಸೊ ಮತ್ತೆ ಹೊಸ ವ್ಲಾಗ್ ಜೊತೆ ವಾಪಸ್ ಬರ್ತೀನಿ ಫ್ಯಾಮಿಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.